ವಿದ್ಯಾರ್ಥಿಗಳೇ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆ ಐದನೇ ಅಧ್ಯಾಯವನ್ನು ನಾನು ನಿಮಗೆ ಮಾಡ್ತೇನೆ ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ತರಗತಿಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಸಾಗಿಸುವ ಸಂದರ್ಭದಲ್ಲಿ ಬೇಲಾಯುದನ ಬೇಜವಾಬ್ದಾರಿತನದಿಂದ ಡ್ರೈವರ್ನ ಸಾವು ಹೇಗೆ ಸಂಭವಿಸಿತು ಅದಕ್ಕೆ ಆನೆ ಕಾರಣ ಅಲ್ಲದಿದ್ದರೂ ಆನೆಯ ಮೇಲೆ ಆರೋಪವನ್ನು ಹೊರಿಸುವುದನ್ನು ತಿಳಿದುಕೊಂಡಿರಿ ಹಾಗೂ ಕರೆಂಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ದುರ್ಗಪ್ಪನು ತನ್ನ ಕೆಲಸ ಜಗತ್ತಿನಲ್ಲೇ ಎಷ್ಟು ಅಪಾಯಕಾರಿ ಎಂದು ನಿರೂಪಕರ ಬಳಿ ವಿವರಿಸಿದ್ದನ್ನು ಕೂಡ ತಿಳಿದುಕೊಂಡ್ರಿ ಈಗ ಐದನೇ ಅಧ್ಯಾಯಕ್ಕೆ ಬಂದಾಗ ಈ ಅಧ್ಯಾಯದಲ್ಲಿ ಪೋಸ್ಟ್ ಮ್ಯಾನ್ ಜಬ್ಬಾರನ ಭಾವನೆಗಳು ಪೋಸ್ಟ್ ಕೊಡಲು ಹೋದಾಗಲೆಲ್ಲ ಜಬ್ಬಾರನಿಗೆ ಹಲವೆಡೆ ನಾಯಿ ಕಚ್ಚಿದ್ದು ಕಂತ್ರಿ ನಾಯಿಗಳ ಹಾವಳಿ ಕುರಿತು ಜಬ್ಬಾರ್ ಹಾಗೂ ಪುಟ್ಟಯ್ಯ ಇಬ್ಬರು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ವಿರುದ್ಧ ಸಿಟ್ಟು ಬರುವಂತೆ ನಿರೂಪಕರ ಬಳಿ ಮಾತನಾಡಿದ್ದು ಹಾಗೂ ಇದರ ನಡುವೆ ಆನೆಯನ್ನು ಕೂಡ ತರುವುದನ್ನು ಕೂಡ ನಾವಿಲ್ಲಿ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ಬೋದು ಈಗ ಈ ಅಧ್ಯಾಯದ ಸಾರಾಂಶಕ್ಕೆ ಬರೋಣ ನಿರೂಪಕರು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರುವಾಗ ಪೋಸ್ಟ್ ಮ್ಯಾನ್ ಜಬ್ಬಾರ್ನ ಲೂನ ನಿಂತಿರುವುದು ಕಾಣಿಸಿತು ಮೂರು ದಿನದಿಂದ ಪೋಸ್ಟ್ ಕೊಟ್ಟಿಲ್ಲವೆಂದು ಪ್ರಶ್ನಿಸಿದಾಗ ಅಯ್ಯೋ ಯಾವುದೋ ಮದುವೆ ಮನೆ ಕಾಗದ ನೀವೇನು ಹೋಗೋದಿಲ್ವಲ್ಲ ಎಂದು ಉದಾಸೀನವಾಗಿ ಮಾತನಾಡಿದ ಹದಿನಾರು ವರ್ಷಗಳಿಂದ ಟೆಂಪರರಿಯಾಗಿ ಕೆಲಸ ಮಾಡುತ್ತಿರುವ ಆತ ಕೇವಲ ಅರುವತ್ತು ರೂಪಾಯಿ ಸಂಬಳ ಪಡೆಯುತ್ತಿದ್ದರಿಂದ ತೊಂದರೆ ಎದುರಿಸಲು ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತೆಗೆದುಕೊಂಡು ಆ ಮ್ಯಾಗ್ಝೀನುಗಳನ್ನೆಲ್ಲ ತನ್ನ ಲೂನಾದ ಮೇಲೆ ಕತ್ತಿಯ ಮೇಲೆ ಬಟ್ಟೆ ಹೊರಿಸುವಂತೆ ಹೊತ್ತು ಪೋಸ್ಟ್ ಕೊಡಲು ಹೋದಾಗಲೆಲ್ಲ ಚಂದಾದಾರರಿಗೆ ತಲುಪಿಸುತ್ತಿದ್ದ ಹಾಗೂ ಅವನಿಗೆ ಕೊಡುತ್ತಿದ್ದ ಸಂಬಳ ಅತ್ಯಂತ ಕಡಿಮೆ ಇದ್ದರಿಂದ ಈ ವೃತ್ತಿಯ ಮಾರ್ಗವನ್ನು ಅವನು ಆಯ್ಕೆ ಮಾಡಿಕೊಂಡಿದ್ದಾನೆಂದು ತಿಳಿದು ಬರುತ್ತದೆ ಮೂಡಿಗೆರೆಯಂತ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್ ಎಕ್ಸ್ಚೇಂಜ್ ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು ಹ್ಯಾಂಡ್ ಪೋಸ್ಟ್ ಬಿದಿರಳಿ ಇವಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕಿದರು ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ ಮ್ಯಾನ್ ಜಬ್ಬಾರ ಸಾಹೇಬ ಒಬ್ಬನೇ ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡ ಕೊಡಬೇಕಾಗಿತ್ತು ಈ ಓಡಾಟದ ನಡುವೆ ನಿರೂಪಕರಿಗೆ ಕಾಣಿಸದಿದ್ದಾಗ ನಿರೂಪಕರು ಯಾಕೆ ನಾಲ್ಕು ದಿನದಿಂದ ಮುಖಾನೇ ನೋಡಲಿಲ್ಲವೆಂದು ವಿಚಾರಿಸಿದಾಗ ಆತ ಹ್ಯಾಂಡ್ ಪೋಸ್ಟಿನಲ್ಲಿ ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ವೆಟರ್ನರಿ ಆಸ್ಪತ್ರೆಗೆ ಬಂದದ್ದಾಗಿ ಹೇಳಿದ ಪೋಸ್ಟ್ ಕೊಡೋಕೆ ಹೋದರೆ ಎಲ್ಲರ ಮನೆ ಮುಂದೇನೂ ನಾಲ್ಕು ನಾಲ್ಕು ನಾಯಿ ಮಲಗಿರ್ತವೆ ಯಾವ ಕಡ್ರನ್ನ ಕಾದ್ಕೊಂಡು ಮಲಗಿರ್ತವೋ ಏನು ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೆ ಕಚ್ಚುತ್ತೆ ನೋಡಿ ನನಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ಲವಂತೆ ಅದಕ್ಕೆ ನಾನು ಹುಚ್ಚು ನಾಯಿ ಅಲ್ವೋ ಒಟ್ಟಿನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಎಂದು ಜಬ್ಬಾರನು ನಾಯಿ ಹಾವಳಿಯಿಂದಾಗಿ ತಾನು ಆಗಾಗ ನಾಯಿ ಕಡಿತಕ್ಕೆ ಒಳಗಾಗುವ ತೊಂದರೆಯನ್ನು ವಿವರಿಸಿದ ಅಲ್ಲೇ ನಿಂತಿದ್ದ ವೆಟರರಿ ಸ್ಟಾಕ್ ಪುಟ್ಟಯ್ಯ ತಮ್ಮ ಬಳಿ ಇರುವ ಹುಚ್ಚು ನಾಯಿ ಇಂಜೆಕ್ಷನ್ ಮನುಷ್ಯರಿಗೆ ಕೊಡುವಷ್ಟು ಚೆನ್ನಾಗಿಲ್ಲವೆಂದು ಕರೆಂಟಿನ ಜೊತೆಯಿಂದಾಗಿ ಸಿರಂ ಕೆಟ್ಟು ಹೋಗಿದೆ ಎಂದು ವಿವರಿಸಿದನು ಕರೆಂಟ್ ಡಿಪಾರ್ಟ್ಮೆಂಟನವರ ಮೇಲೆ ಈ ಆರೋಪವನ್ನು ಎತ್ತು ಹಾಕಿದನು ಅಲ್ಲದೆ ಪುಟ್ಟಯ್ಯ ಇವತ್ತು ಹುಚ್ಚು ನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು ರೆಫ್ರಿಜರೇಟರ್ ಕೆಲಸ ಮಾಡುತ್ತಿಲ್ಲ ಸಿರಂ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ ಹೊಸ ಸಿರಂ ಕಳಿಸೋದಕ್ಕೆ ಕುನೂರಿಗೆ ಇಂಡೆಂಡ್ ಹಾಕಿದ್ದೇನೆ ಎಂದು ಪುಟ್ಟಯ್ಯ ಪ್ಲೇಟು ಹಾಕಿದ ಜೊತೆಗೆ ಕರೆಂಟ್ ಡಿಪಾರ್ಟ್ಮೆಂಟಿನವರೇ ಇದಕ್ಕೆ ಕಾರಣವೆಂಬಂತೆಯೂ ಕೂಡ ಅವನ ಮಾತಿನ ಅರ್ಥವೂ ಕೂಡ ಬರುತ್ತಿತ್ತು ಇದೆಲ್ಲವನ್ನು ಗಮನಿಸಿದ ನಿರೂಪಕರು ಪೇಟೆಯಲ್ಲಿ ಓಡಾಡುವಾಗ ಮಾರಿಗೊಂದರಂತೆ ಮಲಗಿರುವ ನಾಯಿಗಳನ್ನು ನೋಡಿದ್ದರಿಂದ ಬೀದಿ ನಾಯಿಯ ಕಾಟದ ಅರಿವು ಅವರಿಗಿತ್ತು ನಿರೂಪಕರಿಗೆ ಕಂತ್ರಿ ನಾಯಿಗಳಿಂದಾದ ತೊಂದರೆಗಳೆಲ್ಲವೂ ಕೂಡ ನೆನಪಿಗೆ ಬಂತು ರಸ್ತೆಯಲ್ಲಿ ಒಂದೊಂದು ಹೆಣ್ಣು ನಾಯಿಯ ಹಿಂದೆ ಹತ್ತು ಹದಿನೈದು ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಸುಗಳಿಗೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುವುದು ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಉಳಿಡುತ್ತಾ ಊರಿಗೆ ಸ್ಮಶಾನದ ಕಳೆ ತರುವುದು ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಮುಸುಡಿಯೆಲ್ಲ ಮೇಣ ಅಂಟಿಸಿಕೊಂಡು ವಿಕಾರವಾಗಿ ಎಲ್ಲ ಹುಚ್ಚು ನಾಯಿಗಳ ತರವೇ ಕಾಣಿಸುವುದು ಹಲಸಿನ ಸಿಪ್ಪೆ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಸಾಯುವುದು ಈ ಎಲ್ಲ ನೆನಪುಗಳು ನಿರೂಪಕರಿಗೆ ಬರತೊಡಗಿದವು ಹಾಗೂ ಸ್ಟಾಕ್ಮನ್ ಪುಟ್ಟಯ್ಯನ ಮಾತುಗಳಿಂದ ನಿರೂಪಕರಿಗೆ ಎಲ್ಲರ ಮೇಲೆ ಕೋಪ ಏರುತ್ತಾ ಹೋಯಿತು ಮುನಿಸಿಪಾಲಿಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಎಂಬಂತೆ ಅವನು ಮಾತನಾಡತೊಡಗಿದ ಹಾಗೂ ಮುನಿಸಿಪಾಲಿಟಿಯವರ ಕರ್ತವ್ಯ ಲೋಪವನ್ನು ನಿರೂಪಕರೆದುರು ಆಡಿದ ನಿರೂಪಕರಿಗೆ ಮುನಿಸಿಪಾಲಿಟಿಯವರ ಮೇಲೆ ವಿಪರೀತ ಕೋಪ ಬಂದಿತು ಹುಚ್ಚುನಾಯಿ ಕಚ್ಚಿದವರಿಗೆ ಮುನಿಸಿಪಾಲಿಟಿಯವರು ಇಂಜೆಕ್ಷನ್ ಚುಚ್ಚಿಸುವ ಕಾರ್ಯಕ್ರಮ ಅವಿವೇಕದ್ದೆಂದು ಅನ್ನಿಸಿತು ನಿರೂಪಕರಿಗೆ ಕೋಪ ಬಂದಿರುವುದನ್ನು ಗಮನಿಸಿದ ಪುಟ್ಟಯ್ಯ ಇನ್ನಷ್ಟು ಕೋಪವರಿಸುವಂತೆ ಮಾತನಾಡಿದ ನಿನ್ನೆ ಒಂದು ಹುಚ್ಚುನಾಯಿ ಏಳು ಜನರಿಗೆ ಕಚ್ಚಿತೆಂದು ಕೃಷ್ಣೇಗೌಡನ ಆನೆಗೂ ಕಚ್ಚಿರುವ ಸುದ್ದಿ ಇದೆ ಎಂದು ಒಂದು ವೇಳೆ ಆನೆಯನ್ನು ಇಂಜೆಕ್ಷನಿಗೆ ಕರೆತಂದರೆ ಏನು ಮಾಡುವುದೆಂಬ ತನ್ನ ಯೋಚನೆಯನ್ನು ತಿಳಿಸಿದ ಅದಕ್ಕೆ ನಿರೂಪಕರು ನಾಯಿಯ ಹಲ್ಲು ಆನೆಯ ಚರ್ಮಕ್ಕೆ ನಾಟಲು ಸಾಧ್ಯವೇ ಎಂದು ಅನುಮಾನಿಸಿದಾಗ ಕಚ್ಚಲಾಗದಿದ್ದರೂ ಅದರ ಜೊಲ್ಲು ಆನೆಯ ಕಾಲಿನ ಗಾಯಕ್ಕೆ ತಾಕಿದರೂ ಸಾಕು ಆನೆಗೆ ಹುಚ್ಚು ಹುಡಿಯಬಹುದೆಂದು ನಂಬಲೆತ್ನಿಸಿದ ಅಲ್ಲದೆ ನೀವು ಮುನಿಸಿಪಾಲಿಟಿ ಪ್ರೆಸಿಡೆಂಟ್ ಸಾಹೇಬರಿಗೆ ಬೀದಿ ನಾಯಿ ನಿವಾರಣೆ ಬಗ್ಗೆ ಒಂದು ಮಾತು ಹೇಳಬೇಕೆಂದು ಪ್ರಚೋದಿಸಿದ ಪುಟ್ಟಯ್ಯನು ಸಾಲದು ಅಂತ ನಿಮಗೆ ಗೊತ್ತಾ ಸರ್ ಗೌಡರು ಲಿಂಗಾಯತರು ಜಗಳ ಆಡಿಕೊಂಡು ಆ ಸಾಹೇಬರನ್ನು ಪ್ರೆಸಿಡೆಂಟು ಮಾಡಿದ್ದಾರೆ ಆ ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ನಮಾಜ್ ಮಾಡ್ತಾ ಮಸೀದಿಲೆ ಕೂತಿರ್ತಾನೆ ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೊಳ್ತಿದ್ದೀನಿ ಅಂತಾನೆ ಅವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗೀತಾ ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಓದರುತ್ತಿದ್ದ ಪುಟ್ಟಯ್ಯ ತಕ್ಷಣ ಮಾತಿನ ಮಧ್ಯೆ ಜಬ್ಬಾರನು ಮುಸಲ್ಮಾನನೆಂಬುದನ್ನು ಗಮನಿಸಿ ಹಂಗಂತ ಸಾಬರ ಮೇಲೆ ನನಗೇನು ಸಿಟ್ಟಿಲ್ಲ ನಂದೇನಪ್ಪಾ ಅಂದರೆ ಇರುವ ವಿಷಯ ಮುಚ್ಚುಮರ ಇಲ್ಲದೆ ಹೇಳ್ಬಿಡೋದು ಹಿಂದೊಂದು ಮುಂದೊಂದು ಮಾಡೋರ್ನ ಕಂಡರೆ ನನಗಾಗುವುದಿಲ್ಲ ಎಂದು ಜಾಗರೂಕನಾದ ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸಾರ್ ಎಂದು ಹೇಳಿ ಇಬ್ಬರು ನಿರೂಪಕರನ್ನು ಮುಂದೆ ಬಿಟ್ಟು ಜಬ್ಬಾರ್ ಮತ್ತು ಪುಟ್ಟಯ್ಯ ಹಿಂದಕ್ಕೆ ವಾಪಸ್ಸು ಹೋಗುತ್ತಿರುವುದನ್ನು ನಿರೂಪಕರು ಕಂಡರು ಇವರಿಬ್ಬರು ಹಿಂದಕ್ಕೆ ವಾಪಸ್ಸು ಹೋಗುತ್ತಿರುವುದನ್ನು ಕಂಡ ನಿರೂಪಕರು ಇವರಿಬ್ಬರ ಅವಿವೇಕಿತನ ಹಾಗೂ ಬೇಜವಾಬ್ದಾರಿತನದ ಮಾತುಗಳಿಗೆ ತಾನು ಇಷ್ಟು ಗಂಭೀರವಾಗಿ ಯೋಚಿಸಿದನೋ ಎಂದು ಮನಸ್ಸಲ್ಲೇ ನಗುತ್ತಾ ಮಾನಸಿಕವಾಗಿ ಅವರು ಕಾನ್ಸಾಯಬ್ಬರ ಬಳಿ ಮಾತನಾಡಲು ಸಿದ್ಧವಾಗಿದ್ದರಿಂದ ಅವರಿರುವ ಕಡೆಗೆ ಹೊರಟರು ವಿದ್ಯಾರ್ಥಿಗಳ ಈ ಅಧ್ಯಾಯದ ಸಾರಾಂಶವನ್ನು ಗ್ರಹಿಸಿದಿರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ವಿವರಣಾತ್ಮಕವಾಗಿ ಅಥವಾ ವಿಮರ್ಶಾತ್ಮಕವಾಗಿ ಒಂದೆರಡು ಅಂಶಗಳನ್ನ ಗುರುತು ಹಾಕ್ಕೊಳ್ತಾ ಹೋಗ್ಬೋದು ಅಥವಾ ಗಮನಿಸ್ತಾ ಹೋಗ್ಬೋದು ಮೊದಲಿಗೆ ಪೋಸ್ಟ್ಮ್ಯಾನ್ ಜಬ್ಬಾರನ ಭಾವನೆಗಳು ಅಂದರೆ ಅವನು ಪಡ್ತಾ ಇದ್ದಂತಹ ಕಷ್ಟಗಳು ಸರ್ಕಾರಿ ಕೆಲಸದಲ್ಲಿದ್ದರೂ ಅತ್ಯಂತ ಕಡಿಮೆ ಸಂಬಳಕ್ಕೆ ಅವನು ಕೆಲಸವನ್ನು ಮಾಡ್ತಾ ಇದ್ದ ಅವನು ಪಡೆಯುವ ಸಂಬಳಕ್ಕಿಂತ ಹೆಚ್ಚು ಶ್ರಮವನ್ನು ಅವನು ವಹಿಸ್ತಾ ಇದ್ದ ಪೋಸ್ಟ್ ಕಡಲು ಹೋದ ಕೆಲವೊಂದು ಕಡೆಯೆಲ್ಲ ಅವನು ನಾಯಿಯಿಂದ ಕಚ್ಚಿಸಿಕೊಂಡಿದ್ದು ಇನ್ನು ಪುಟ್ಟಯ್ಯನ ವಿಚಾರಕ್ಕೆ ಬಂದಾಗ ಅವನು ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ ಒಂದು ವಾರದಿಂದ ಕರೆಂಟು ಇಲ್ಲದೆ ರೆಫ್ರಿಜರೇಟರ್ನಲ್ಲಿ ಇಟ್ಟಿದ್ದ ಔಷಧಿ ಇಂಜೆಕ್ಷನ್ಗಳೆಲ್ಲ ಹಾಳಾಗುತ್ತಿದೆ ಎನ್ನುವ ಮಟ್ಟಿಗೆ ಕರೆಂಟ್ ಡಿಪಾರ್ಟ್ಮೆಂಟಿನವರ ಮೇಲೆ ಅನಗತ್ಯವಾಗಿ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇದೆಲ್ಲವನ್ನ ಗಮನಿಸುತ್ತಿದ್ದ ನಿರೂಪಕರ ಬಳಿ ಕಂತ್ರಿ ನಾಯಿಗಳ ಹಾವಳಿ ಕುರಿತು ಪುಟ್ಟಯ್ಯ ಮತ್ತು ಜಬ್ಬಾರ್ ಇಬ್ಬರು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಬಗ್ಗೆ ಜವಾಬ್ದಾರಿ ಇಲ್ಲದ ಜನ ಎಂದು ನಿರೂಪಕರಿಗೆ ಅವರ ಬಗ್ಗೆ ಎತ್ತಿಕೊಡುವ ಪ್ರಯತ್ನವನ್ನು ಮಾಡುತ್ತಾರೆ ನಿರೂಪಕರನ್ನು ಸಮಾಜ ಸುಧಾರಕರನ್ನಾಗಿ ಪರಿವರ್ತಿಸುವುದನ್ನು ನಾವಿಲ್ಲಿ ಕಾಣಬಹುದು ಇದರ ನಡುವೆ ಇದ್ಯಾವುದಕ್ಕೂ ಸಂಬಂಧ ಇಲ್ಲದೆ ಎಲ್ಲೋ ಅದರ ಪಾಡಿಗೆ ಇರುವಂತಹ ಆನೆಯನ್ನು ತಂದು ತೇಪೆ ಹಚ್ಚುವ ಕೆಲಸವನ್ನು ಇಲ್ಲಿ ಪುಟ್ಟಯ್ಯ ಹಾಗೂ ಜಬ್ಬಾರ್ ಮಾಡುತ್ತಾ ಹೋಗುತ್ತಾನೆ ಅದರಲ್ಲೂ ಪುಟ್ಟಯ್ಯ ನಿರೂಪಕರ ಬಳಿ ಹುಚ್ಚುಲಾಯಿ ಆನೆಗೂ ಕಚ್ಚಿದೆ ಎನ್ನುವ ಸುದ್ದಿ ಬಂದಿದೆ ಎನ್ನುವಂತೆ ಕಾಣದ ಇಲ್ಲಸಲ್ಲದ ಮಾತುಗಳನ್ನಾಡುತ್ತಾನೆ ಇನ್ನು ಪುಟ್ಟಯ್ಯ ನಿರೂಪಕರ ಬಳಿ ಮುನಿಸಿಪಾಲ್ಟಿ ಪ್ರೆಸಿಡೆಂಟರ ಬಗ್ಗೆ ಎತ್ತಿಕೊಟ್ಟಿದ್ದಷ್ಟೇ ಅಲ್ಲದೆ ಗೌಡ್ರು ಮತ್ತು ಲಿಂಗಾಯತರು ಸೇರಿಕೊಂಡು ಈ ಪ್ರೆಸಿಡೆಂಟ್ ಪ್ರೆಸಿಡೆಂಟಾಗಿ ಮಾಡಿರುವುದು ಅವನಿಗೆ ಇಷ್ಟವಿಲ್ಲ ಎಂಬಂತೆ ಅವನ ಮಾತುಗಳಲ್ಲಿ ವ್ಯಕ್ತಪಡಿಸೋದನ್ನು ನೀವು ಗಮನಿಸ್ತಾ ಹೋಗ್ಬೋದು ಅಂದರೆ ನೀವಿಲ್ಲಿ ಅರ್ಥ ಏನಂತಂದರೆ ಅಧಿಕಾರದ ನಡುವೆಯೂ ಕೂಡ ಜಾತಿ ಪ್ರಜ್ಞೆ ಅಥವಾ ಭಿನ್ನಾಭಿಪ್ರಾಯಗಳು ಕೆಲಸ ಮಾಡ್ತಾ ಇರುತ್ತೆ ಅನ್ನೋದನ್ನು ನೀವಿಲ್ಲಿ ಯೋಚಿಸ್ತಾ ಹೋಗಬೇಕಾಗತ್ತೆ ಕೊನೆಗೆ ನಿರೂಪಕರು ಪುಟ್ಟಯ್ಯ ಹಾಗೂ ಜಬ್ಬಾರನ ಮಾತುಗಳಿಗೆ ತಲೆಕೆಡಿಸಿಕೊಂಡಿದ್ದರಿಂದ ಕಂತ್ರಿ ಕಂಟ್ರಿ ನಾಯಿಗಳ ಹಾವಳಿಯನ್ನು ಕುರಿತು ಖಾನ್ ಸಾಹೇಬರ ಬಳಿ ಮಾತನಾಡಲು ಮಾನಸಿಕವಾಗಿ ಸಿದ್ಧರಾದ್ದರಿಂದ ಅವರ ಬಳಿ ಮಾತನಾಡಲು ಹೊರಡುತ್ತಾರೆ ಹಿಂದೆ ತಿರುಗಿ ನೋಡಿದರೆ ಇವರಿಬ್ಬರು ಅಲ್ಲಿಂದ ಕಾಲು ಕೀಳುತ್ತಿರುವುದು ಅಂದರೆ ವಾಪಸ್ಸು ಹಿಂದಕ್ಕೆ ಹೋಗುತ್ತಿರುವುದನ್ನು ಗಮನಿಸಿ ಅವಿವೇಕಿಗಳ ಮಾತಿಗೆ ನಾನು ಇಷ್ಟೊಂದು ಬೆಲೆಯನ್ನು ಕೊಟ್ಟನೆ ಎಂದು ಮನಸ್ಸಿನಲ್ಲೇ ನಗುತ್ತಾ ಹೋಗುತ್ತಾರೆ ಅಂದರೆ ನೀವಿಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮನ್ನು ಮುಂದಕ್ಕೆ ಬಿಟ್ಟು ಹಿಂದೆ ಜಾರಿಕೊಳ್ಳುವಂಥವ್ರು ಎಷ್ಟೋ ಜನ ಇರ್ತಾರೆ ಅದು ಅವರಿಗೂ ಸಂಬಂಧಿಸಿದ್ದು ಅನ್ನೋದು ಗೊತ್ತಿದ್ದರೂ ಕೂಡ ಬೇಜವಾಬ್ದಾರಿತನದ ಮಾತುಗಳನ್ನು ಹಾಡೋದು ಜೊತೆಗೆ ತಾವು ಅದಕ್ಕೆ ಜವಾಬ್ದಾರ ಆಗೋಕ್ಕೆ ಸಿದ್ಧರಿಲ್ಲದೇ ಇರುವಂಥದ್ದು ಈ ಜಾಣತನದ ನಡವಳಿಕೆಗಳನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆದರೆ ಸಮಾಜದ ಅಥವಾ ಊರಿನ ಪರವಾದಂತಹ ಕಾಳಜಿ ನಿರೂಪಕರಿಗೆ ಇದ್ ಇದ್ದುದರಿಂದ ಅವರು ಅದರ ಕುರಿತು ಖಾನ್ ಸಾಹೇಬರ ಬಳಿ ಮಾತನಾಡಲು ಹೊಡ್ತಾರೆ ಇನ್ನು ಪರೀಕ್ಷೆ ದೃಷ್ಟಿಯಿಂದ ನೋಡೋದಾದರೆ ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ಒದಗಿದ ತೊಂದರೆ ನಾಯಿ ಕಚ್ಚಿದ್ದು ಜಬ್ಬಾರ್ ವೆಟನರಿ ಆಸ್ಪತ್ರೆಗೆ ಬರಲು ಕಾರಣವೇನು ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರುತ್ತಾನೆ ಪುಟ್ಟಯ್ಯ ಯಾರು ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮನ್ ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು ಸಾಹೇಬರು ಇನ್ನು ಎರಡು ಮೂರು ವಾಕ್ಯಕ್ಕೆ ಸಂಬಂಧಿಸಿದಂತೆ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ ಅಯ್ಯೋ ಯಾವುದೋ ಮದುವೆ ಮನೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ ನಿರೂಪಕರು ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ ಜಬ್ಬಾರನಿಗೆ ಏನೆಂದರು ಹನ್ನೆರಡು ವರ್ಷಕ್ಕೆ ಕಡಿಮೆ ಎಂದರು ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು ಎಂದು ಜಬ್ಬಾರನಿಗೆ ಹೇಳಿದರು ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರಿಸಿ ಮುರಿಸಿನಿಂದ ಏನು ಹೇಳಿದನು ಹೋಗಲಿ ಬಿಡಿ ಅದು ಬೀದಿಲಿ ತೋರಿಸೋ ಹಂಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ತಗ್ಗಿದ ದನಿಯಲ್ಲಿ ಉತ್ತರಿಸಿದನು ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು ಹುಚ್ಚು ನಾಯಿ ಹತ್ರ ಪ್ರಶ್ನೆಯೇ ಬರೋಲ್ಲ ಸರ್ ಅದಕ್ಕೆ ತಲೆ ಕೆಟ್ಟು ಕಂಡ ಕಂಡದಕ್ಕೆಲ್ಲ ಕಚ್ತವೆ ಅಷ್ಟೇ ಆಸ್ಪತ್ರೆಗೆ ತಗೊಂಡು ಬಂದವನ ನೋಡಿದ್ದೀನಲ್ಲ ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹೇಳಿದನು ಇನ್ನು ಸಂದರ್ಭಕ್ಕೆ ಬಂದಾಗ ಇಲ್ಲಿ ಎರಡು ಸಂದರ್ಭದ ಮಾತುಗಳನ್ನು ನಾವು ನೋಡ್ತಾ ಹೋಗ್ಬೋದು ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಜಬ್ಬಾರ್ ಈ ಮಾತನ್ನು ನಿರೂಪಕರ ಬಳಿ ಹೇಳ್ತಾ ಹೋಗ್ತಾನೆ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಪುಟ್ಟಯ್ಯ ನಿರೂಪಕರ ಬಳಿ ಹೇಳಿದ ಮಾತು ಇನ್ನು ಐದಾರು ವಾಕ್ಯಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಮ್ಯಾನ್ ಜಬ್ಬಾರನ ಭವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾನೆ ನಾನು ಮಾಡಿದಂತಹ ಸಾರಾಂಶದಲ್ಲಿ ಈ ಐದಾರು ವಾಕ್ಯಕ್ಕೆ ನಿಮಗೆ ಉತ್ತರ ದೊರೆಯುತ್ತದೆ ವಿದ್ಯಾರ್ಥಿಗಳ ಈ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ತರಗತಿಯಲ್ಲಿ ನಾನು ಅಧ್ಯಾಯ ಆರನ್ನು ನಿಮಗೆ ಮಾಡ್ತೀನಿ ಧನ್ಯವಾದಗಳು